ನಮ್ಮ ವ್ಯಕ್ತಿ ಇದೆಲ್ಲ ಹೆಂಗಿದೆ ನೋಡಿದಾರಲ್ಲ ಬಂಗಾರ ಇದ್ದಂಗಿದೆ ಅವ ಬಂಗಾರ ಅಷ್ಟ ಇದ್ದಲ್ಲ ಒಂದು ರೋಡ್ ಬಿಟ್ಟಿಲ್ಲ ಈ ಭಾಗದೊಳಗ ನಾರ ಹೆಬಾಗ ತಾಲೂಕದ 40 ವರ್ಷ ಐತ 40 45 ವರ್ಷ ಐತ ರಾಯಬಾಗದಾಗ ಹುಟ್ಟಿದನ್ನ ರಾಯಬಾಗ ಮಮ್ಮಗ ನೋಡಿದಾನ ರಾಯಬಾಗದಾಗ ಎಲ್ಲಿ ರಸ್ತೆ ಎಲ್ಲ ಜಲಪುರ್ ಬರಬೇಕಾದ್ರೆ ಕುದ್ರಿ ಮೇಲೆ ಬರೋ ಪರಿಸ್ಥಿತಿ ಇವತ್ತು ಎಲ್ಲಿ ಹೊಲಗೊಳದಾಗ ಹೋಗ್ರಿ ಎಲ್ಲಿ ಬೇಕಾದಲ್ಲ ಹೋಗ್ರಿ ರಸ್ತೆ ನೀರಾವರಿ ನೋಡಿರಿ ಇಲ್ಲಿ ದಿಗ್ಗೆವಾಡಿ ಒಳಗೆ ನೀರಲ್ಲಿ ಬಿಡ್ರಿ ಅಂತ ಬಿಲ್ಡೇವ್ರ ಹಾಕಿ ನಂಗೆ ಬೆನ್ನ ಹತ್ತಿರ ವರ್ಷ ಮಹಾರಾಷ್ಟ್ರಕ್ಕೆ ಕಾಲ್ ಬಿಡೋದು ನಾವು ನೀರು ಬಿಡ್ರಿ ನೀರು ಬಿಡ್ರಿ ಅವ್ ನೀರು ಬಿಡ್ರಿ ಬೆಳಗಾವ್ ಕುಡ್ರಿ ಅಂತಾರ ಏನ ಬಂದರ ಕಟ್ಟರು ಇಲ್ಲಿ ದಿಗ್ಗೆವಾಡಿ ಹೊಸ ಬಂದರ ಕಟ್ಟಾಕದೇವ್ ನೋಡಿರ್ಬಹುದು ನೀವೆಲ್ಲ ಅರ್ಧ ಕೆಲಸ ಆಗ್ಯದ ಅದ್ರ ಜೊತೆಗೆ ಇಲ್ಲಿ ಮಳವಾಡಕ್ಕೆ ಬಂದರ ಕಟ್ಟಾಕದೇವಿ ಅಲ್ಲಿ ಉಗಾರ್ದ ಬಂದರ ಹೈಟ್ ಹೆಚ್ಚು ಮಾಡಿದೆವು ಅದಕ್ಕೆ ನೀರು ಒಳಿ ನೀರು ಇದ್ರನ ನಮ್ಮ ಜೀವನ ನಡೆದಿ ಕೃಷ್ಣಾ ನದಿ ಈ ಬಂದಾರದಿಂದ ರೈತರಿಗೆ ನೀರಾವರಿ ಸೌಲಭ್ಯ ಯಾರೇ ಮಾಡಿಕೊಟ್ಟಿದ್ರೆ ಭಾರತೀಯ ಜನತಾ ಪಕ್ಷ ಅದರ ಅಭ್ಯರ್ಥಿ ನಮ್ಮ ಇವರು ದುರ್ಯೋಧನ್ ರೋಡ್ಗಳು ಈಗ ಹೊಸ ಮತ್ತೆ ಮೂರು ಸ್ಕೀಮ್ ಮಾಡಿದ್ರು ಅಲ್ಲಿ ಇದರಿಂದ ಎಡ್ರಾಮದಿಂದ ಇದಕ್ಕೆ ಹೋಗಕ್ಕ ಪರಮೇಶ್ವರ್ ಪರಮೇಶ್ವರ್ ಗುಪ್ಟ ದುಡ್ಡು ಅಂತೆ ನಾನು ಇಲ್ಲ ಅಂದ್ರೆ 30,000 ಎಕರೆ ಜಮೀನು ನೀರಿಲ್ಲ ಅಲ್ಲಿ 156 ಕೋಟಿ ರೂಪಾಯಿ ಖರ್ಚು ಮಾಡಿ ನೀರಾವರಿ ಮಾಡಿ ಕೊಟ್ಟಿದ್ರು ಸೆಂಕ್ಷನ್ ಮಾಡ್ತಾರೆ ಕರ್ಗಾವ್ ಮಧ್ಯಾಗ ನೀವು ಕೇಳಿರ್ಬೇಕು ಆ ಕಮತಾ ಅಂತಿ ಕರ್ಗಾವ್ ನಿಮ್ಮ ಪೌಣೇರಿದಾರಣ ಇಲ್ಲ ಕರೋಸಿ ಕರೋಸಿ ಅಲ್ಲಿ ಮಳಿ ಆಗುಲ್ಲನ್ನ ಎಲ್ಲರೂ ಜಾತಿ ಇಲ್ಲಿ ಕೆಲಸ ದುಡಿಯಕ್ಕೆ ಬರ್ತಿದ್ರು ಈಗ ಬರ್ತಾರೆ ಗೊತ್ತಿಲ್ಲ ಗಾನ್ ಇಲ್ಲಿ ಅಲ್ಲಿ ಆಳ ಬರ್ತಿದ್ದು ಬೆಳಕೂಡ ಆ ಕಡೆಯೋ ಈ ಕಡೆಯೋ ಈಗ ಅಲ್ಲಿ 560 ಕೋಟಿ ಖರ್ಚು ಮಾಡಿ ಕರ್ಗಾವ್ ಯಾತ್ ನೀರಾವರಿ ಮಂಜೂರು ಮಾಡಿ ಅಂದ್ರೆ ನಾವೆಲ್ಲ ಕೆಲಸ ಮಾಡೋ ಜನ ನಾವು ಈ ಭಾಗದವರು ಅಂತ ವ್ಯಕ್ತಿತ್ವ ಈಗ ಮೂರು ಸಲ ಆರಿಸಿಕೊಟ್ಟಿದ್ರಿ ದಯವಿಟ್ಟು ತಪ್ಪು ಮಾಡಬೇಡ್ರಿ ಏನೋ 4 ರೂಪಾಯಿ ಆಶೆ ಸಲುವಾಗಿ ಇದ ನಿಮ್ಮ ವರ್ಷ ಎಲ್ಲ ಕೊಡೋರ್ದ ನೋಡ್ರಿ 10,000 ರೂಪಾಯಿ ಸಿಗೋದು ಬಡ್ಡಿ ಸಿಗೋದು ಗ್ಯಾಸ್ ಸಿಗೋದು ಮೂರು ಹೊತ್ತು ಹಬ್ಬಕ್ಕೆ ಗ್ಯಾಸ್ ಮೂರು ಗ್ಯಾಸ್ ಸಿಲಿಂಡರ್ ಇವೆಲ್ಲ ಇವ್ ಬಹಳ ಅಂದ್ರೆ ಕೊಟ್ಟಾರು ಒಂದು 200 ಕೊಟ್ಟಾರು 500 ರೂಪಾಯಿ ಕೊಟ್ಟಾರು ಏನೂ ಆಗೋದಿಲ್ಲ ಬರೀ ರೊಕ್ಕದ ಆಸೆ ತೋರಿಸ್ತಾರು ಅವ್ರು ಯಾರು ನೀವು ರೊಕ್ಕ ತಗೋರ್ಯಾಕ ನಮ್ದೇನ್ ಯಾಕಂದ್ರೆ ರೊಕ್ಕ ಏನ ಅವ್ರದ್ದು ಇಲ್ಲೇ ಇತ್ತಿರದ ರೊಕ್ಕ ಅಲ್ಲ ಏನಲ್ಲ ತಗೋರ್ಯಾಕ ಆದ್ರೆ ನಿಮ್ಗೆ ಯೋಗ್ಯವಾದ ವ್ಯಕ್ತಿ ಈ ಭಾಗವನ್ನು ಉದ್ಧಾರ ಆಗೋದು ಮತ್ತು ಏನ್ ಕೆಲಸಗಳು ಅವೆಲ್ಲ ಕೆಲಸ ಮಾಡ್ಲಿಕ್ಕೆ ಉದ್ಧಾರ ಆಗುವ ವ್ಯಕ್ತಿತ್ವ ಹೊಂದಿರೋ ದುರ್ಯೋಧನ ಐಹೊಳೆ ಅವ್ರಿಗೆ 4ನೇ ಸಲ ಆರಿಸಿಕೊಡ್ರಿ ಅವನೇನೋ ನಂಗೆ ಮಂತ್ರಿ ಮಾಡತ್ತಂದ ಅವನ್ ಮಂತ್ರಿ ಮಾಡತ್ತ ಅಲ್ಲ ಅವನ್ ಮಂತ್ರಿ ಮಾಡ್ರೆ ನಿಮ್ ಕೈಯಾಗ ಸಿಗುಳ್ ಗಪ್ಪ ಇಲ್ಲಿ ಇದ ಬರೋಬರ ಎಂಎಲ್ಎ ಆಗಿ ಕೆಲಸ ಮಾಡ್ತಾ ಇಲ್ಲ